ಫ್ರೆಂಡ್ಸ್, ಇವತ್ತು ಲಿಮಿಟ್ಸ್ನ ಲಿಮಿಟ್ಸಲ್ಲಿ ಇರುತ್ತೆ ರೀತಿ ಬರುವಂಥ ಫಾರ್ಮುಲಾ ಅಂದರೆ ರ್ಯಾಷನಲೈಸ್ ಫಾರ್ಮುಲಾ. ಇವು ಇದ್ರ ಬಗ್ಗೆ ಇವು ಯಾವ ರೀತಿಯಾಗಿ ವಿತಿನ್ ಒನ್ ಮಿನಿಟಲ್ಲಿ ಸಾಲ್ವ್ ಮಾಡುವಂಥ ಟ್ರಿಕ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ. ಓಕೆನಾ? ಹೆಂಗೆ ವಿತಿನ್ ಒನ್ ಮಿನಿಟಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಈ ನೆಕ್ಸ್ಟ್ ಪ್ರೊಸೀಜರಲ್ಲಿ ಕಂಟಿನ್ಯೂ ನೋಡೋಣ ಫ್ರೆಂಡ್ಸ್. ಓಕೆನಾ? ಕೊಟ್ಟಿರ್ತಕ್ಕಂಥ ಫಾರ್ಮುಲಾದಲ್ಲಿ ಈ ಫಾರ್ಮುಲಾ ಪ್ರಕಾರ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಲಿಮಿಟ್, ಈ ನಾವೇನು ಚೆಕ್ ಮಾಡಬೇಕು. ಮೊದಲನೇದಾಗಿ ಎಕ್ಸ್ಟೆನ್ಸ್ ಜೀರೋ ಆಯ್ತಾ ಅಂತ ಚೆಕ್ ಮಾಡಬೇಕು. ಆಮೇಲೆ ಈ ಎಕ್ಸ್ಟೆನ್ಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಆಯ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆನಾ? ಯಾವಾಗಲೇ ನಮ್ಮದು ಈ ಟ್ರಿಕ್ಸ್ ವರ್ಕೌಟ್ ಆಗೋದು. ಓಕೆ, ಇಲ್ಲಿ ಎಮ್ ಇರೋ ಜಾಗದಲ್ಲಿ ಇಲ್ಲಿ ಎಮ್ ಅಂದರೆ ಏನಿಲ್ಲ ಅಂದರೆ ಇಲ್ಲಿ 2 ಇರುತ್ತೆ. ಓಕೆ, ಈ ಫಾರ್ಮುಲಾನ ಯೂಸ್ ಮಾಡೋಣ. ಓಕೆನಾ? ಈ ಫಾರ್ಮುಲಾ ಪ್ರಕಾರ ಇಲ್ಲಿ 2 ÷ ಎಮ್ ಅಂದರೆ ಎಷ್ಟಾಗುತ್ತೆ? ಇಲ್ಲಿ ಎಮ್ ಅಂದರೆ 2 × 8, ಎ ಅಂದರೆ ಏನಿದೆ? 3 1 − 1 / m ಅಂದರೆ 2. ಅವಾಗ ಇದೇನಾಗುತ್ತೆ? 2 ÷ 2 × 3 ÷ 1/2. 2 ಗೆಟ್ ಕ್ಯಾನ್ಸಲ್. ಅವಾಗ ಏನು ಬರುತ್ತೆ ನಮ್ಮ ಆನ್ಸರು? 1 √3. 3 × 1/2 ಇರೋದನ್ನ √3 ಅಂತಲೂ ಬರಿಬೋದು. ಓಕೆನಾ ಫ್ರೆಂಡ್ಸ್, ನಮ್ಮ ಆನ್ಸರು ಇದಾಯಿತು. ನೆಕ್ಸ್ಟ್ ಕ್ವಶನ್ಸ್ ಸೇಮ್ ಆ್ಯಸ್ ಇಟ್ ಈಸ್. ಓಕೆನಾ? ಯಾವ ರೀತಿ ಮಾಡೋದನ್ನ ನೋಡೋಣ. ಇಲ್ಲಿ ನೋಡಿ, ಎಕ್ಸ್ ಟು ದಿ ಪವರ್ ಆಫ್ 7 ಇದೆ ಅಂದರೆ 2 ÷ ಎಮ್. ಏನಿಲ್ಲ ಅಂದರೆ ಏನಿರುತ್ತೆ? 2 ಇರುತ್ತೆ. 2 × ಎ ಅಂದರೆ 8. 1 − 1 / m ಅಂದರೆ 1/2. ಅಂದಾಗ 2 ಗೆಟ್ ಕ್ಯಾನ್ಸಲ್ಲು. ಅವಾಗ ಏನು ಬರುತ್ತೆ? 1 ÷ 8 / 1/2 ಅಂದರೆ 1 √8. ಓಕೆನಾ ಫ್ರೆಂಡ್ಸ್, ಅದೇ ರೀತಿ ಇನ್ನೊಂದು ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. 2 ÷ ಎಮ್ ಅಂದರೆ ಏನಿದೆ? ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ? 2 ಇರುತ್ತೆ. ಓಕೆನಾ? 2, ಎ ಅಂದರೆ 5. 1 − 1/2. 2 ಗೆಟ್ ಕ್ಯಾನ್ಸಲ್. 1 √5. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೀವು √3 ಆದರೂ ಇರ್ಬೋದು, ಅಥವಾ 4 ಆದರೂ ಇರ್ಬೋದು, ಅಥವಾ 5 ಆದರೂ ಇರ್ಬೋದು. ಎಲ್ಲದಕ್ಕೂ ಸೇಮ್ ಈ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನೀವು ಯಾವಾಗ ಪ್ರಾಬ್ಲಮ್ನ ಈ ಪ್ರೊಸೀಜರಿಂದ ಸಾಲ್ವ್ ಮಾಡ್ತಿರ್ತೀರಾ, ನಿಮಗೆ ಪ್ರಾಕ್ಟೀಸ್ ಮಾಡೋದು ಮತ್ತು ಈಸಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡಿ ಆದಷ್ಟು ಬೇಗ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ 2 ಟ್ರಿಕ್ಸ್ ಇದ್ದಾವೆ ಲಿಮಿಟಲ್ಲಿ. ಆ 2 ಟ್ರಿಕ್ಸ್ ಆದರೆ ನಿಮ್ಮದು 3 ಮಾರ್ಕ್ಸು ಆರಾಮಾಗಿ ಕವರ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು, ಧನ್ಯವಾದಗಳು.